ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಣ ಯಾರಿಗೆ ಬೇಡ ಹೇಳಿ? ನಮ್ಮ ಜೀವನವನ್ನು ನಾವು ಸರಾಗವಾಗಿ ನಡೆಸಲು ಹಣದ ಪ್ರಾಮುಖ್ಯತೆ ಬಹಳಷ್ಟಿದೆ. ಇಂದು ನಾವು ನೀವು ಎಲ್ಲರೂ ಸಹ ಕಷ್ಟಪಡುತ್ತಿರುವುದು ಈ ಹಣ ಸಂಪಾದನೆಗೋಸ್ಕರವೇ. ನಾವು ಬಾಲ್ಯದಿಂದಲೂ ನಾನಾ ವಿಧವಾಗಿ ಪ್ರಯತ್ನಿಸುತ್ತಿರುವುದು ಈ ಹಣ ಸಂಪಾದನೆಗೋಸ್ಕರವೇ. ಓದುವುದು, ಕೆಲಸ ಮಾಡುವುದು, ವ್ಯಾಪಾರ ಮಾಡುವುದು ಮತ್ತು ಉದ್ಯೋಗ ಸಂಪಾದಿಸುವುದು, ಹೀಗೆ ಈ ಹಣವನ್ನು ಸಂಪಾದಿಸಲು ನಾನಾ ಕಷ್ಟಗಳನ್ನು ಪಡುತ್ತೇವೆ. ಈ ಹಣ ಸಂಪಾದಿಸುವುದು ಸುಲಭವ ಎಂದು ನೋಡಿದರೆ ಕೆಲವರನ್ನು ನೋಡಿದಾಗ ಅತಿ ಸುಲಭವೇ ಎನಿಸುತ್ತದೆ. ಆದರೆ ಕೆಲವರನ್ನು ನೋಡಿದಾಗ ಮಾತ್ರ ಈ ಹಣವನ್ನು ಸಂಪಾದಿಸುವುದು ಬಹಳ ಕಷ್ಟ ಎನಿಸುತ್ತದೆ. ಇದೆಲ್ಲ ಏಕೆ ಹೇಳುತ್ತಿದ್ದೇನೆಂದರೆ, ಆ ಭಗವಂತ ಒಮ್ಮೆ ಒಂದೇ ಒಂದು ಬಾರಿ ನಮ್ಮ ಮೇಲೆ ಕರುಣಿಸಿದರೆ ಸಾಕು, ನಮ್ಮ ಕಷ್ಟಗಳು ಮಾಯವಾಗಿ ಬಿಡುತ್ತವೆ. ಅಸಲಿಗೆ ಲಕ್ಷ್ಮೀದೇವಿಯು ಯಾವಾಗ ಕರುಣಿಸುತ್ತಾಳೆ? ಧನಂ ಮೂಲಂ ಇದಂ ಜಗತ್ ಅಂತಾರಲ್ಲವೇ, ಆ ಧನವು ನಮ್ಮ ಮನೆಗೆ ಹೆಜ್ಜೆ ಇಡುವ ಮೊದಲು ನಮಗೆ ಕೆಲವೊಂದು ಸಂಕೇತಗಳನ್ನು ಸೂಚಿಸುತ್ತದೆ. ಆ ಸಂಕೇತಗಳು ಯಾವುವು ಎಂಬುದನ್ನು ಈ ವಿಡಿಯೋದ ಮೂಲಕ ವಿವರವಾಗಿ ನೋಡೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್, ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಎಲ್ಲಿ ಮಹಾವಿಷ್ಣುವನ್ನು ಮನಸ್ಫೂರ್ತಿಯಾಗಿ ಆರಾಧಿಸುತ್ತಾರೋ ಅಲ್ಲಿ ಧನಧಾನ್ಯಗಳು ಸಮೃದ್ಧಿಯಾಗಿರುತ್ತವೆ. ಎಲ್ಲಿ ಲಕ್ಷ್ಮೀದೇವಿ ಕಾಲಿಡುತ್ತಾಳೋ ಅಲ್ಲಿ ಸಿರಿ ಸಂಪತ್ತುಗಳಿಂದ ತುಂಬಿರುತ್ತದೆ. ಜೀವನದಲ್ಲೂ ಕೂಡ ಸದಾಕಾಲ ಸುಖ ಶಾಂತಿಗಳಿರುತ್ತವೆ. ಶ್ರೀ ಮಹಾವಿಷ್ಣುವು ಲಕ್ಷ್ಮೀಪತಿ. ಆತನನ್ನು ಪೂಜಿಸುವುದರಿಂದ ಕೇವಲ ಧನಧಾನ್ಯಗಳೇ ಅಲ್ಲದೆ ಕೀರ್ತಿ ಪ್ರತಿಷ್ಠೆಗಳು ಕೂಡ ಬೆಳೆಯುತ್ತವೆ. ಪ್ರತಿ ರಂಗದಲ್ಲೂ ವಿಜಯವನ್ನು ಸಾಧಿಸುತ್ತೀರಾ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಗೆ ಧನ ಪ್ರಾಪ್ತಿಯಾಗುತ್ತದೋ ಆಗ ಆ ವ್ಯಕ್ತಿಗೆ ಕೆಲವು ಸಂಕೇತಗಳು ಕಾಣಿಸುತ್ತವೆ. ಒಂದು ವೇಳೆ ನಿಮಗೂ ಕೂಡ ಇಂತಹ ಸಂಕೇತಗಳು ಕಾಣಿಸಿದರೆ ನೀವು ಕೂಡ ಅತಿ ಬೇಗ ಕೋಟೀಶ್ವರರಾಗುತ್ತೀರಾ ಎಂದು ತಿಳಿಯಬೇಕು. ನಿಮ್ಮ ಜೀವನದಲ್ಲೂ ಕೂಡ ಶುಭ ದಿನಗಳು ಪ್ರಾರಂಭವಾಗಿವೆ ಎಂದರ್ಥ. ಬನ್ನಿ ಹಾಗಾದರೆ ಅವು ಯಾವುವು ಎಂದು ನೋಡೋಣ. ಮೊದಲನೆಯದಾಗಿ, ಒಂದು ವೇಳೆ ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಕಾಣಿಸಿದರೆ, ಅವು ಯಾವುದೇ ಆಹಾರ ಪದಾರ್ಥವನ್ನು ತಿನ್ನುತ್ತಿದ್ದರೆ ನೀವು ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗುತ್ತಿದ್ದೀರಾ ಎಂದರ್ಥ. ನಿಮಗೆ ಅಪಾರವಾದ ಧನಪ್ರಾಪ್ತಿ ಆಗಮನವಾಗುತ್ತದೆ. ಮನೆಯಲ್ಲಿ ಅಕಸ್ಮಾತಾಗಿ ಕಪ್ಪು ಇರುವೆಗಳು ಕಾಣಿಸುವುದು ಒಂದು ಶುಭ ಸೂಚನೆಯಾಗಿದೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಹೊಸ ಬದಲಾವಣೆಯಾಗುತ್ತದೆ. ಈ ಬದಲಾವಣೆಯಿಂದ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಬಹಳಷ್ಟು ಲಾಭವಾಗುತ್ತದೆ ಎಂದರ್ಥ. ಆದರೆ ಇಲ್ಲಿ ಮತ್ತೊಂದು ವಿಷಯ ನೆನಪಿನಲ್ಲಿಡಿ, ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ವ್ಯಾಪಿಸುತ್ತಿದ್ದರೂ ಸಹ ಸುಮ್ಮನಿರಬೇಕು ಎಂದೇನಿಲ್ಲ. ಅವು ಬಂದಾಗ ಅವುಗಳಿಗೆ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಆಹಾರವಾಗಿ ಹಾಕಿದರೆ ಆ ಭಗವಂತ ನಿಮಗೆ ಕೊಟ್ಟ ಸಂದೇಶ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾನೆ. ಇನ್ನು ಎರಡನೆಯದು, ಪಕ್ಷಿಗಳು ಮರಗಿಡಗಳಲ್ಲಿ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತವೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಮಧ್ಯೆ ಈ ಆಧುನಿಕ ಯುಗದಲ್ಲಿ ನಗರಗಳಲ್ಲಿ ಮರಗಿಡಗಳು ಎಲ್ಲಿವೆ ನೀವೇ ಹೇಳಿ? ಈ ಕಾಂಕ್ರೀಟ್ ನಗರಗಳಲ್ಲಿ ಬಿಲ್ಡಿಂಗ್ಗಳಲ್ಲಿ, ಕಿಟಕಿಗಳಲ್ಲಿ, ಬಾಲ್ಕನಿಗಳಲ್ಲಿ ಮತ್ತು ಶೆಲ್ಫ್ಗಳಿಗೆ ಗೂಡು ಕಟ್ಟುತ್ತಿರುತ್ತವೆ. ಆದರೆ ನಮ್ಮ ಮನೆಗಳ ಹತ್ತಿರ ಆಗಾಗ ಜೇನುಗೂಡುಗಳು ಮತ್ತು ಪಕ್ಷಿಗೂಡುಗಳು ಕಾಣಿಸುತ್ತಲೇ ಇರುತ್ತವೆ. ಇಂತಹ ಸೂಚನೆಗಳು ನಿಮಗೆ ಕಾಣಿಸಿದರೆ ನಿಮಗೆ ಅತಿ ಬೇಗ ಧನ ಪ್ರಾಪ್ತಿಯಾಗುತ್ತದೆಂದು ಅರ್ಥ. ಹೀಗೆ ನಿಮ್ಮ ಮನೆಗೆ ಪಕ್ಷಿ ಗೂಡು ಕಟ್ಟುವುದು, ಜೇನುಗೂಡು ಕಟ್ಟುವುದು ಲಕ್ಷ್ಮೀದೇವಿಯ ಬರುವಿಕೆಯ ಸೂಚನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅದನ್ನು ತೊಲಗಿಸಲು ಪ್ರಯತ್ನಿಸಬೇಡಿ. ಇದರಿಂದ ಲಕ್ಷ್ಮೀದೇವಿ ಕರುಣಿಸುವುದಿಲ್ಲ. ಮೂರನೆಯದು, ಹಲ್ಲಿ. ಹೌದು ಸ್ನೇಹಿತರೆ, ನಮ್ಮಲ್ಲಿ ಹಲವಾರು ಮಂದಿ ಹಲ್ಲಿಯನ್ನು ನೋಡಿದರೆ ಸಾಕು, ಮಾರು ದೂರ ಹೋಗುತ್ತಾರೆ. ಅದು ನಮಗೆ ಯಾವುದೇ ರೀತಿಯ ಹಾನಿ ಮಾಡದಿದ್ದರೂ ಕೂಡ ಅದನ್ನು ನೋಡಿದರೆ ಸಾಕು, ನಮಗೆ ಆಗುವುದಿಲ್ಲ ಅಲ್ಲವೇ? ಆದರೆ ಈಗ ಹೇಳುತ್ತಿರುವುದನ್ನು ಕೇಳಿದರೆ ಸಾಕು, ನೀವು ಸಹ ಹಲ್ಲಿಯ ಪ್ರೇಮಿಗಳಾಗಿ ಬಿಡುತ್ತೀರಾ. ಈ ಮಾತು ಸ್ವತಃ ನಾನು ಹೇಳುತ್ತಿರುವುದಲ್ಲ, ನಮ್ಮ ಶಾಸ್ತ್ರಗಳಲ್ಲಿ ಪ್ರಮುಖವಾಗಿ ಹಲ್ಲಿ ಶಾಸ್ತ್ರದಲ್ಲಿ ಹಲ್ಲಿಯ ಪ್ರಾಮುಖ್ಯತೆಯ ಬಗ್ಗೆ ಹೇಳಿದ್ದಾರೆ. ಮನೆಯಲ್ಲಿ ಹಲ್ಲಿ ಕಾಣಿಸಿದರೆ ಅತ್ಯಂತ ಶುಭ ಸೂಚಕವೆಂದು ಹೇಳಲಾಗಿದೆ. ನಮ್ಮ ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮೀದೇವಿಯಾಗಿ ಭಾವಿಸುತ್ತಾರೆ. ಆದ್ದರಿಂದ ಮನೆಯಲ್ಲಿ ಹಲ್ಲಿ ಕಾಣಿಸಿದರೆ ಅದು ಶುಭ ಸಂಕೇತ. ಒಂದು ವೇಳೆ ದೇವರ ಮನೆಯಲ್ಲಿ ಹಲ್ಲಿ ಕಾಣಿಸಿದರೆ ಅದು ಜೀವನದ ಬದಲಾವಣೆಯ ಸಂಕೇತ. ಸಾಧಾರಣವಾಗಿ ಬಹಳಷ್ಟು ಮಂದಿ ಹಲ್ಲಿಯನ್ನು ನೋಡಿದರೆ ಹೆದರುತ್ತಾರೆ.
ಅದು ಕಣ್ಣಿಗೆ ಕಾಣಿಸಿದರೆ ಸಾಕು ಅದನ್ನು ಆಚೆ ಹಾಕಬೇಕೆಂದು ಯೋಚಿಸುತ್ತಾರೆ. ಆದರೆ ಎಲ್ಲಿಂದಲೋ ನಮ್ಮ ಮನೆಗೆ ಹಲ್ಲಿ ಬಂದಿದೆ ಎಂದರೆ ಅದು ನಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗೆ ಈ ಪ್ರಕೃತಿ ನಮಗೆ ಸೂಚಿಸುತ್ತಿರುವ ಸಂಕೇತವಾಗಿದೆ. ಮುಖ್ಯವಾಗಿ ದೇವರ ಫೋಟೋ ಹಿಂದೆ ಹಲ್ಲಿ ಲೊಚಗುಟ್ಟಿದೆ ಆದರೆ ಆ ದೇವರು ನಿಮ್ಮ ಮೇಲೆ ಕರುಣಿಸಿದ್ದಾನೆಂದು ಅರ್ಥ. ಒಂದು ವೇಳೆ ಮೂರು ಹಲ್ಲಿಗಳು ಒಂದೇ ಕಡೆ ಕಾಣಿಸಿದ್ದೇ ಆದರೆ ಅದು ಮತ್ತಷ್ಟು ಶುಭ ಸೂಚಕವೆಂದು ನಮ್ಮ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುತ್ತಿದ್ದಾಳೆಂದು ಇದರ ಸಂಕೇತ. ಒಂದು ವೇಳೆ ದೀಪಾವಳಿ ದಿನಗಳಲ್ಲಿ ತುಳಸಿ ಗಿಡದಲ್ಲಿ ಹಲ್ಲಿ ಕಾಣಿಸಿದರೆ ಅದು ಮತ್ತಷ್ಟು ಧನ ಧಾನ್ಯಗಳನ್ನು ಮತ್ತು ಸಿರಿ ಸಂಪತ್ತುಗಳನ್ನು ತಂದುಕೊಡುತ್ತದೆ. ಇನ್ನು ನಾಲ್ಕನೇ ಸೂಚನೆ, ಒಂದೊಂದು ಬಾರಿ ನಿಮ್ಮ ಅಂಗೈಯಲ್ಲಿ ಮತ್ತು ನಿಮ್ಮ ಅಂಗಾಲುಗಳಲ್ಲಿ ನವೆ ಅಥವಾ ತುರಿಕೆಯಾಗುತ್ತಿರುತ್ತದೆ. ನಮ್ಮ ಹಿರಿಯರು ಇದು ಕೂಡ ಶುಭ ಸೂಚನೆ ಎಂದು ಧನಲಾಭವಾಗುತ್ತದೆಂದು ಹೇಳುತ್ತಿರುತ್ತಾರೆ. ನಾವು ಬಹಳಷ್ಟು ಬಾರಿ ಅವರ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಈ ಮಾತುಗಳಲ್ಲಿ ಖಂಡಿತವಾಗಿಯೂ ನಿಜವಿದೆ. ಹಸ್ತ ಸಾಮುದ್ರಿಕ ಶಾಸ್ತ್ರಗಳ ಪ್ರಕಾರವೂ ಕೂಡ ಯಾವಾಗ ನಮಗೆ ಅಂಗಾಲು ಮತ್ತು ಅಂಗೈಯಲ್ಲಿ ನವೆಯಾಗುತ್ತದೋ ಆಗ ನಮಗೆ ಬಹಳಷ್ಟು ಲಾಭವಾಗುತ್ತದೆ ಎಂದರ್ಥ. ಆದಷ್ಟು ಬೇಗ ನಿಮಗೆ ಅದೃಷ್ಟ ಕೂಡಿ ಬರಲಿದೆ ಎಂಬ ಸೂಚನೆ. ಆದರೆ ಒಂದೊಂದು ಬಾರಿ ಈ ಅಂಗೈ ತುರಿಕೆ ಹಣ ನಷ್ಟದ ಸೂಚನೆಯೂ ಇರಬಹುದು ಎಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ನಿಮ್ಮ ಎಡ ಅಂಗೈಯಲ್ಲಿ ನವೆಯಾದರೆ ಅದೃಷ್ಟ ಕೂಡಿ ಬಂದಿದೆ ಎಂದು ಅರ್ಥ. ನಿಮಗೆ ಒಳ್ಳೆಯ ದಿನಗಳು ಶುರುವಾಗಿದೆ ಎಂದರ್ಥ. ಅದೇ ನಿಮ್ಮ ಬಲಗೈ ಅಂಗೈಯಲ್ಲಿ ನವೆಯಾದರೆ ಇದು ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತದೆಂದು ಸೂಚನೆ. ಇನ್ನು ಐದನೆಯದು, ನಮಗೆ ಆಗಾಗ ನಿದ್ದೆಯಲ್ಲಿ ಕನಸುಗಳು ಬರುವುದು ಸರ್ವೇ ಸಾಮಾನ್ಯ. ಈ ಕನಸಿನಲ್ಲಿ ಕಸಪೊರಕೆ, ಗೂಬೆ, ಕೊಳಲು, ಆನೆ, ಮುಂಗುಸಿ, ಶಂಖ, ಹಲ್ಲಿ, ನಕ್ಷತ್ರಗಳು, ಹಾವುಗಳು ಮತ್ತು ಗುಲಾಬಿಗಳು ಕಾಣಿಸಿದರೆ ನಿಮಗೆ ಶೀಘ್ರದಲ್ಲಿ ಧನಲಾಭವಾಗುತ್ತದೆಂದು ಮರೆಯಬಾರದು. ಆರನೆಯ ಸಂಕೇತವೆಂದರೆ, ಒಂದು ವೇಳೆ ನೀವು ಮುಂಜಾನೆ ಎದ್ದ ತಕ್ಷಣ ಶಂಖನಾದ ಕೇಳಿಸಿದರೆ ಮತ್ತು ಗೋಮಾತೆ ಕಾಣಿಸಿದರೂ ಕೂಡ ಲಕ್ಷ್ಮೀದೇವಿ ಬರುವಿಕೆಯ ಸಂಕೇತವಾಗಿದೆ. ಏಳನೆಯ ಸಂಕೇತ, ನೀವು ಎಲ್ಲಿಗಾದರೂ ಪ್ರಯಾಣ ಬೆಳೆಸಿದರೆ ನಿಮಗೆ ಕಬ್ಬು ಅಡ್ಡ ಬಂದಿದ್ದೇ ಆದರೆ ನೀವು ಹೊರಟಂತಹ ಕಾರ್ಯ ನೀವು ಊಹಿಸಿರುವುದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ. ಎಂಟನೆಯ ಸಂಕೇತ, ಸ್ನೇಹಿತರೆ, ಗೂಬೆಯನ್ನು ಮಹಾಲಕ್ಷ್ಮಿ ವಾಹನವೆಂದು ಭಾವಿಸುತ್ತಾರೆ ಎಂಬ ವಿಷಯ ನಿಮಗೆ ಗೊತ್ತಿದೆಯಾ? ಇದರ ಕುರಿತು ನಮ್ಮ ಸಮಾಜದಲ್ಲಿ ಬಹಳಷ್ಟು ಊಹಾಪೋಹಗಳಿವೆ. ಆದರೆ ಎಲ್ಲವೂ ನಿಜವಲ್ಲ. ಇವು ರಾತ್ರಿ ವೇಳೆ ಸಂಚರಿಸುವ ಜೀವಿಗಳು. ಅಷ್ಟೇ ಅಲ್ಲದೆ ಇವುಗಳಿಗೆ ಕೆಟ್ಟ ಸುದ್ದಿಗಳ ಬಗ್ಗೆ ಮತ್ತು ಒಳ್ಳೆಯ ಸೂಚನೆಗಳ ಬಗ್ಗೆ ಮುಂಚೆಯೇ ಸಂಕೇತಗಳು ಸಿಗುತ್ತವೆಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದೇ ಶಾಸ್ತ್ರಗಳ ಪ್ರಕಾರ ನಿಮಗೆ ಗೂಬೆ ಕಾಣಿಸುವುದು ಅತ್ಯಂತ ಶುಭಕರ. ಒಂದು ವೇಳೆ ನೀವು ಯಾವುದೇ ಕಾರ್ಯಸಾಧನೆಗೆ ಹೋಗಬೇಕಾದರೆ ಗೂಬೆ ಕಾಣಿಸಿದರೆ ಆ ದಿನ ನಿಮ್ಮ ಎಲ್ಲಾ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ಪೂರ್ತಿಯಾಗಿ ನಿಮಗೆ ಧನಲಾಭವಾಗುತ್ತದೆಂದು ಅರ್ಥ. ಆದರೆ ಅದೇ ಗೂಬೆ ಅಪ್ಪಿತಪ್ಪಿಯೂ ಕೂಡ ನಿಮ್ಮ ಮನೆಯೊಳಕ್ಕೆ ಪ್ರವೇಶಿಸಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಭಯಂಕರವಾದ ಕೇಡು ಜರುಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಆ ಸಮಯದಲ್ಲಿ ಯಜ್ಞ ಯಾಗಾದಿಗಳನ್ನು ಮತ್ತು ಹೋಮಗಳನ್ನು ಮಾಡಿ ಈ ದುಷ್ಟ ಫಲಿತಾಂಶಗಳಿಂದ ದೂರವಿರಬಹುದು. ಒಂಬತ್ತನೇ ಸಂಕೇತವೆಂದರೆ, ನೀವು ದಾರಿಯಲ್ಲಿ ಹೋಗಬೇಕಾದರೆ ನಿಮಗೆ ಊಟ ತಿನ್ನುತ್ತಿರುವಂತಹ ನಾಯಿ ಕಾಣಿಸಿದರೆ ಅದು ಶುಭ ಸೂಚಕ, ಧನಲಾಭದ ಸೂಚನೆ. ಇನ್ನು ಕೊನೆಯದಾಗಿ, ನೀವು ಮುಂಜಾನೆ ಹೊರಗಡೆ ಹೊರಟಾಗ ಪ್ರತಿದಿನವೂ ಯಾರಾದರೂ ಬಾಗಿಲು ಕಸಗುಡಿಸುತ್ತಾ ಕಾಣಿಸಿದರೆ ಅದು ಕೂಡ ನಿಮಗೆ ಬರಲಿರುವ ಧನಲಾಭದ ಜೊತೆ ನಿಮ್ಮ ಉದ್ಯೋಗ ವ್ಯಾಪಾರಗಳಲ್ಲೂ ಕೂಡ ಅತ್ಯುನ್ನತ ಸ್ಥಾನಕ್ಕೇರುತ್ತೀರಾ ಎಂಬುದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ನಮಗೆ ಪ್ರತಿ ರಾತ್ರಿ ಯಾವುದೋ ಒಂದು ಕನಸು ಬೀಳುತ್ತಲೇ ಇರುತ್ತದೆ. ಈ ಕನಸಿನ ಆಧಾರದ ಮೇಲೆಯೂ ನಮ್ಮ ಜೀವನದ ಬಗೆಗಿನ ಬದಲಾವಣೆಗಳನ್ನು ತಿಳಿಯಬಹುದು ಎನ್ನುತ್ತಾರೆ ಪಂಡಿತರು. ಕೆಲವರಿಗೆ ಮನೆಯಲ್ಲಿ ಕಸಗುಡಿಸುವಂತೆ ಕನಸು ಬೀಳುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಪೊರಕೆಗೆ ವಿಶಿಷ್ಟ ಸ್ಥಾನವನ್ನು ಕೊಡಲಾಗಿದೆ. ಪೊರಕೆಯನ್ನು ಕೂಡ ಲಕ್ಷ್ಮೀ ಸ್ವರೂಪವೆಂದು ಭಾವಿಸುತ್ತಾರೆ. ಆ ಪೊರಕೆಗೆ ಕಾಲು ತಾಗಿಸಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಏಕೆಂದರೆ ಈ ಪೊರಕೆಯಿಂದಲೂ ಶುಭ ಮತ್ತು ಅಶುಭ ಸೂಚನೆಗಳನ್ನು ತಿಳಿಯಬಹುದು. ಆದ್ದರಿಂದ ಈ ಪೊರಕೆಯು ನಿಮ್ಮ ಕನಸಲ್ಲಿ ಬಂದರೂ ಕೂಡ ಅದು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುವ ಸಂಕೇತವಾಗಿದೆ. ಸ್ನೇಹಿತರೆ, ನಿಮಗೂ ಸಹ ಇದೇ ರೀತಿಯ ಶುಭ ಸೂಚನೆಗಳು ಮತ್ತು ಶುಭ ಕನಸುಗಳು ಬಂದಿದ್ದವೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.